ನಗರದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಶಾಮಿಯಾನ ಡೆಕೋರೇಟರ್ ಸೌಂಡ್ಸ್ ಮತ್ತು ಲೈಟ್ಸ್ ಮಾಲೀಕರ ಸಂಘದ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ನಗರಸಭಾ ಅಧ್ಯಕ್ಷರಾದ ವರಸಿದ್ಧಿ ವೇಣುಗೋಪಾಲ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಗರಸಭಾ ಅಧ್ಯಕ್ಷರಾದ ವರಸಿದ್ಧಿ ವೇಣುಗೋಪಾಲ್ ಅವರು ಮಾತನಾಡಿ, ಯಾವುದೇ ಸಭೆ ಸಮಾರಂಭಗಳು ಯಶಸ್ವಿಯಾಗಬೇಕಾದರೆ ಶಾಮಿಯಾನ ಡೆಕೋರೇಟರ್ ಸೌಂಡ್ಸ್ ಮತ್ತು ಲೈಟಿಂಗ್ಸ್ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಹುಟ್ಟಿನಿಂದ ಸಾವಿನ ತನಕ ಬೇಕಾಗಿರುವಂತಹ ವಸ್ತುಗಳು, ಯಾರಾದರೂ ಸಾವಾದರೆ ಅವರ ಮನೆ ಮುಂದೆ ಶಾಮಿಯಾನ ಮತ್ತು ಚೇರು ತಕ್ಷಣ ಜ್ಞಾಪನಕ್ಕೆ ಬರುವಂತ ನಿಮ್ಮನ್ನು ಕರೆದು ಹಾಕಿಸುವಂತ ಕೆಲಸವನ್ನು ಮಾಡ್ತಾರೆ. ಕೊನೆಗೆ ಸಾವಿನಲ್ಲಿ ಸಾವಿನಲ್ಲೂ ಶಾಮಿಯಾನ ಆಗಲಿ ಚೇರ್ ಆಗಲಿ ಅಲಂಕಾರ ಆಗಲಿ ಮಾಡುವಂಥ ಕೆಲಸವನ್ನು ನೀವು ನಿರಂತರವಾಗಿ ಶ್ರಮ ಇಟ್ಟು ಕೆಲಸವನ್ನು ಮಾಡ್ತೀರಾ. ನಿಮ್ಮ ಸಂಘ ಅತಿ ಹೆಚ್ಚು ಕಾಲ ಬಾಳಲಿ ಅಂತ ಹೇಳ್ತಾ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಘದ ಜಿಲ್ಲಾಧ್ಯಕ್ಷ ಸದಾಶಿವ ಮಾತನಾಡಿ, ಶಾಮಿಯಾನ ಡೆಕೋರೇಟರ್ ಸೌಂಡ್ಸ್ ಮತ್ತು ಲೈಟ್ಸ್ ಮಾಲೀಕರ ಸಂಘ 2017ನೇ ಇಸವಿಯಲ್ಲಿ ಪ್ರಾರಂಭವಾಯಿತು ಎಂದು ಹೇಳಿದರು. ನಮ್ಮ ಸಂಘವು 2015ರಲ್ಲಿ ಸ್ಥಾಪನೆ ಮಾಡಿಕೊಂಡು ಬಂದಿದ್ದು, ಆ ದಿನದಿಂದ ಇವತ್ತಿನವರೆಗೂ ನನ್ನ ಅಧ್ಯಕ್ಷನಾಗಿ ನೇಮಿಸುತ್ತಾರೆ. ನಾನು ನಿಷ್ಠೆಯಿಂದ ಸೇವೆಯನ್ನು ಸಲ್ಲಿಸುತ್ತೇನೆ, ಎಲ್ಲರ ಸಮ್ಮುಖ ಸೇವೆಯನ್ನು ಸಲ್ಲಿಸುತ್ತೇನೆ. ಎಲ್ಲರೂ ಸಮ್ಮುಖದಿಂದ ಕಾರ್ಯಕ್ರಮವನ್ನು ನಡೆದುಕೊಂಡು ಬರುತ್ತಿದ್ದೇವೆ, ಹಾಗೂ ಇದಕ್ಕೆ ಸ್ಫೂರ್ತಿ ಕಾರ್ಯಕಾರಿ ಮಂಡಳಿ. ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮಾಡಬೇಕು ಎಂದು ಅಂದುಕೊಂಡಿದ್ದೇವೆ. ನಮ್ಮ ಸದಸ್ಯತ್ವ ಹಾಗೂ ನಿರ್ದೇಶಕರ ಹತ್ತಿರ ಕೆಲಸ ಮಾಡುತ್ತಿದ್ದ ಕಾರ್ಮಿಕರಿಗೆ ಯಾವುದೇ ಅನಾಹುತ ಆದರೆ ನಮ್ಮ ಸಂಸ್ಥೆಯಿಂದ 20,000ರಿಂದ 50,000ವರೆಗೂ ಅನುದಾನ ನೀಡಬೇಕೆಂದು ಎಲ್ಲರೂ ಕೂಡ ಒಪ್ಪಿರುತ್ತಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಗರಾಧ್ಯಕ್ಷ ತನೋಜ್ ಕುಮಾರ್, ಶಾಮಿಯಾನ ಡೆಕೋರೇಟರ್ ಸೌಂಡ್ಸ್ ಮತ್ತು ಲೈಟ್ಸ್ ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ನಾಜೀರ್ ಕೊಪ್ಪ, ಗೌರವಾಧ್ಯಕ್ಷ ಚಂದ್ರು, ಉಪಾಧ್ಯಕ್ಷ ರಾಜೇಗೌಡ, ಪ್ರಧಾನ ಕಾರ್ಯದರ್ಶಿ ಆನಂದ್, ಸಹ ಕಾರ್ಯದರ್ಶಿ ರವಿಕುಮಾರ್, ಖಜಾಂಜಿ ವಿವಿಲ್ ಬೆನ್ನಿಸ್, ಸಲಹೆಗಾರ ಪುನೀತ್ ಕುಮಾರ್, ಸಂಚಾಲಕರಾದ ತಬ್ರೇಜ್ ರಮೇಶ್, ನಿರ್ದೇಶಕರಾದ ಪರಶುರಾಮ್ ಜೋಶಿ, ಪಿಆರ್ ಕುಮಾರ್, ನಟರಾಜ್ ಮಂಜುನಾಥ್, ಮೂರ್ತಿ ಕೋದಂಡರಾಮ ಮತ್ತಿತರರು ಉಪಸ್ಥಿತರಿದ್ದರು.